ಜಿಲ್ಲೆಯ 11 ನೀರಾವರಿ ಯೋಜನೆಗಳ ಪೈಕಿ ಚುಕ್ಕೋಡಿ ತಾಲೂಕಿನ ಬರಪೀಡಿತ ಹಳ್ಳಿಗಳಿಗೆ ವರದಾನವಾಗುವ ಹನುಮಾನ್ ಏತ್ ನೀರಾವರಿ ಯೋಜನೆ ಹಾಗೂ ಕರಗಾಂ ಏತ್ ನೀರಾವರಿ ಯೋಜನೆಗೆ ನೀರಿನ ಹಂಚಿಕೆಗೆ ಅನುಮೋದನೆ ಮಾಡಿರುವ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಕ್ರಮ ಸಂತಸ ಮೂಡಿಸಿದೆ ಎಂದು ಹಿರಿಯದೂರಿನ ಬಿಆರ್ ಸಂಗಪ್ಪಗೌಡ ಹರ್ಷ ವ್ಯಕ್ತಪಡಿಸಿದರು ಅವರು ತಾಲೂಕಿನ ಮಜಲಟ್ಟಿ ಗ್ರಾಮದಲ್ಲಿ ನಡೆದ ರೈತರ ಸಭೆಯಲ್ಲಿ ಪಾಲ್ಗೊಂಡು ಈ ವಿಷಯ ತಿಳಿಸಿದರು ಹಲವು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕರಗಾಂ ಹಾಗೂ ಹನುಮಾನ್ ಏತ್ ನೀರಾವರಿ ಯೋಜನೆಗಳನ್ನು ಶೀಘ್ರವಾಗಿ ಜಾರಿ ಮಾಡುವ ಮೂಲಕ ಮಡ್ಡಿ ಭಾಗದ ರೈತರ ಕಣ್ಣೀರು ಒರೆಸಬೇಕೆಂದು ಮನವಿ ಮಾಡಿದರು ಕರಗಾಂ ಏತ್ ನೀರಾವರಿ ಯೋಜನೆಗೆ ಒಳಪಡುವ ಕರಗಾಂ ನಾಗರಮುನ್ನೋಳಿ ಡೋನ್ವಾಡ್ ಬೆಳಕೂಡ್ ಉಮರಾನಿ ಬಂಬಲ್ವಾಡ್ ಬೆನ್ನಿಹಳ್ಳಿ ಕಮತನಟ್ಟಿ ಖರೋಶಿ ಮುಗುಳಿ ಹಾಗೂ ಇಟ್ನಾಳ್ ಹನುಮಾನ್ ಏತ್ ನೀರಾವರಿ ಯೋಜನೆಗೆ ಮಜಲಟ್ಟಿ ಖಜಗೌಡನಟ್ಟಿ ಜೈನಾಪುರ್ ಹತ್ತರವಾಟ್ ಮಾಂಗೂರ್ ಬೆದ್ರೋಳ್ಳಿ ವಡ್ರಾಳ್ ಮುಂತಾದ ಹಳ್ಳಿಗಳು ಬರುತ್ತಿದ್ದು ಈ ಭಾಗದ ಎಲ್ಲ ರೈತರ ಒಮ್ಮತದ ನಿರ್ಣಯದ ಫಲವಾಗಿ ಇಂದು ನೀರಿನ ಹಂಚಿಕೆಗೆ ಎರಡು ಯೋಜನೆಗಳಿದ್ದು ಸಚಿವರು ಆಸಕ್ತಿ ವಹಿಸಿ ಮಂಜೂರು ಮಾಡಬೇಕೆಂದು ಬಿಆರ್ ಸಂಗಪ್ಪಗೌಡ ಆಗ್ರಹಿಸಿದರು ನೀರಾವರಿ ಯೋಜನೆ ಮಾಡಬೇಕಂತ ಬಹಳ ದಿನ ಪ್ರಯತ್ನ ಪಡಲಾಗಿತ್ತು 20 ವರ್ಷದಿಂದ ಸತತ ಪ್ರಯತ್ನ ಪಟ್ಟು ಕೈಗೊಂಡಿರುವ ಯೋಜನಾ ಸಲ ಹೋರಾಟ ಮಾಡಿ ಒಂದು ಮಟ್ಟಕ್ಕೆ ಎಂಬಿ ಪಾಟೀಲ್ ಅವರಿಂದ ಯಶಸ್ವಿಯಾಯಿತು ಈ ಕರಗಾಂ ಲಿಫ್ಟ್ ಮಾಡುತ್ತಿದ್ದಾಗ ಇದೊಂದು ಲಿಫ್ಟ್ ಹೊಸದು ಮಾಡಬೇಕಂತ ವಿಚಾರ ಮಾಡಿತ್ತು 20ನೇ ತಾರೀಕು ಚೀಫ್ ಇಂಜಿನಿಯರ್ ಆಫೀಸ್ ಒಳಗೆ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಮೀಟಿಂಗ್ ತಗೊಂಡಾಗ ಕರಗಾಂ ಲಿಫ್ಟ್ ಒಳಗೆ 13 ಹಳ್ಳಿ ಇದ್ದವು ಇನ್ನೂ ಈ ಗುಡ್ಡದಾಗಿನ ಹಳ್ಳಿಗಳು ಉಳಿದವಲ್ಲ ಅವನು ಹಾಕುತ್ತಂತ ಹಣ ಸ್ವತಃ ನೆನಪು ಮಾಡಿ ಅದಕ್ಕೊಂದು ಹೊಸ ಲಿಫ್ಟ್ ಮಾಡುತ್ತೆ ಹೇಳಿ ಹನುಮಾನದ ಹೆಸರು ಇಡುತ್ತೆ ಹೇಳಿ ಹೊಸ ಒಂದು ಲಿಫ್ಟ್ 18ನೇ ತಾರೀಕು ದಿವಸ ಆಫೀಸರ್ಸ್ ಸೂಚನೆ ಕೊಟ್ಟರು ಅದನ್ನ ಇವತ್ತು ಆ ಮೀಟಿಂಗಲ್ಲಿ 11 ಯೋಜನೆಗಳನ್ನು ಬೆಂಗಳೂರು ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಆ 11 ಯೋಜನೆ ಯಾವಪ್ಪ ಅಂದರೆ ಒಂದು ಕರಗಾಂ ಏತ ನೀರಾವರಿ ಯೋಜನೆ ಎರಡು ಬೆಂಡವಾಡ ಏತ ನೀರಾವರಿ ಯೋಜನೆ ಮೂರು ಹನುಮಾನ್ ಏತ ನೀರಾವರಿ ಯೋಜನೆ ನಮ್ಮದು ನಾಲ್ಕು ರಾಮಲಿಂಗೇಶ್ವರಿ ಏತ ನೀರಾವರಿ ಯೋಜನೆ ಐದು ಅಡವಿ ಸಿದ್ದೇಶ್ವರಿ ಏತ ನೀರಾವರಿ ಯೋಜನೆ ಆರು ಶಂಕರಲಿಂಗ ಏತ ನೀರಾವರಿ ಯೋಜನೆ ಏಳು ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ ಎಂಟು ಸತ್ತಿಗೇರಿ ಏತ ನೀರಾವರಿ ಯೋಜನೆ ಒಂಬತ್ತು ಚನ್ನ ವರ್ಷವೇಂದ್ರ ಏತ ನೀರಾವರಿ ಯೋಜನೆ ಹತ್ತು ಮರಿಗುದ್ದಿ ಏತ ನೀರಾವರಿ ಯೋಜನೆ 11 ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆ 11 ಯೋಜನೆಗಳಿಗೆ 9.91 ಟಿಎಂಸಿ ನೀರಿಗಾಗಿ ರಾಜ್ಯ ಸರ್ಕಾರಕ್ಕೆ ಜಲಸಂಪನ್ಮೂಲ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಬೇಕೆಂದು ಸಚಿವರು ಆದೇಶಿಸಿದ ಪ್ರಕಾರ ಅದೇ ದಿವಸ ಬೆಂಗಳೂರಿಗೆ ನೀರು ಹಂಚಿಕೆಗಾಗಿ ಪ್ರಸ್ತಾವನೆಗಾಗಿ ಬೆಂಗಳೂರಿಗೆ ಕಾಯ್ದು ಹೋಗಿ ನಿನ್ನೆ ದಿವಸ ನೀರು ಹಂಚಿಕೆ ಮೀಟಿಂಗ್ ಇತ್ತು 9.91 ಇವತ್ತು ನಾವು ಮಂತ್ರಿಗಳಿಗೆ ಮೀಟಿಂಗ್ ಏನಾಯಿತು ಕೇಳಿದಾಗ ಒಂದು ವಾರ ಲೇಟಾಗಿದೆ ಅಂತ ಹೇಳಿದರು ಒಂದು ವಾರ ಲೇಟಾಗಲಿ ಅದಕ್ಕೆ ಈ ನಮ್ಮ ಹನುಮಾನ ಏತ ನೀರಾವರಿ ಯೋಜನೆ ಇವತ್ತು ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತೊಂದು ಎರಡು ಏತ ನೀರಾವರಿ ಕರಗಾಂ ಏತ ನೀರಾವರಿ ಹಾಗೂ ಹನುಮಾನ್ ಏತ ನೀರಾವರಿ ಎರಡು 21 ಹಳ್ಳಿಗಳಿಗೆ ಸಾಧಾರಣ ಎರಡೂ ಕೂಡಿ 30,000 ಎಕರೆ ಹನುಮಾನ್ ಏತ ನೀರಾವರಿ 11,000 ಎಕರೆ ಕರಗಾಂ ಏತ ನೀರಾವರಿ 19,000 ಎಕರೆ 30,000 ಎಕರೆ ಕರಗಾಂ ಏತ ನೀರಾವರಿ ಯೋಜನೆಗೆ 439 ಕೋಟಿ ಹನುಮಾನ್ ಏತ ನೀರಾವರಿಗೆ 357 ಕೋಟಿ ಯೋಜನೆಗಳು ತಯಾರಾಗಿತ್ತು ಆ ಮಂತ್ರಿಗಳಲ್ಲಿ ಜಲಸಂಪನ್ಮೂಲ ಸಚಿವರಲ್ಲಿ ಜರೂರ ನೀರಿನ ಹಂಚಿಕೆ ಮಾಡಿ ಈ ಎಲ್ಲ ಯೋಜನೆಗಳನ್ನು ಈ ಒಂದೆರಡು ವರ್ಷದಲ್ಲಿ ಪ್ರಾರಂಭಿಸಬೇಕೆಂದು ತಮ್ಮ ಮುಖಾಂತರ ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಹನುಮಾನ್ ಯಾವ ಊರಿಗೆ ಬರ್ತಾರೆ ಹನುಮಾನ್ ಏತ್ ನೀರಾವರಿಯಲ್ಲಿ ಕಜಗೋಡನಟ್ಟಿ ಮಜಲಟ್ಟಿ ವಡ್ರಾಳ ಜೈನಾಪುರ ತೋರ್ನಳ್ಳಿ ಬೆದ್ರಳ್ಳಿ ಹತ್ತರವಾಟ ಮಂಗನೂರ ಮತ್ತು ಕರಗಾಂ ಏತ್ ನೀರಾವರಿ ಯೋಜನೆಯಲ್ಲಿ ಕರಗಾಂವ ಡೋನ್ವಾಡ ಬಂಬಲ್ವಾಡ ಬೆನ್ನಿಹಳ್ಳಿ ಕಮತನಟ್ಟಿ ಕುಮಟೋಳ್ಳಿ ಕರೋಶಿ ನಾಗರಮುನ್ನೋಳಿ ಬೆಳಕೂಡ
ಉಮ್ರಾಣಿ ಮುಗುಳಿ ಇಟ್ನಾಳ ಹಂಚನಾಳ ಬೆಂಬಲ ವ್ಯಕ್ತಪಡಿಸೋದು ಇಂಪಾರ್ಟೆಂಟ್ ಅಲ್ಲ ಅವರಿಗೆ ಅದರ ಆಸೆ ಐತಿ ಇದು ಜರೂರು ಆಗಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡೋಣ ಅಂತಕ್ಕಂಥ ವಿಚಾರ ವ್ಯಕ್ತ ಮಾಡಿದ್ರು ಅದಕ್ಕೆ ಎಲ್ಲರೂ ಕೂಡ ನಾವು ಬೆಂಬಲ ಕೊಡ್ತೇವೆ ಎಲ್ಲರೂ ಕೂಡ ಪಕ್ಷರಹಿತವಾಗಿ ಎಲ್ಲರೂ ಹೋರಾಟ ಮಾಡೋಣ ಮತ್ತು ಮಂತ್ರಿಗಳಿಗೆ ನಿಯೋಗ ತಗೊಂಡು ಹೋಗೋಣ ಮನವಿ ಕೊಡೋಣ ವಾಟರ್ ಎಲೆಕ್ಷನ್ ಮಾಡಿ ಜರೂರು ದುಡ್ಡು ಬಿಡುಗಡೆ ಮಾಡಿ ಕೆಲಸ ಶುರು ಮಾಡಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡು ಅಂತ ಹೇಳಿ ಇವತ್ತು ಒಮ್ಮತದಿಂದ ನಿರ್ಣಯ ಪಾಸಾಯಿತು.